ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಿರೋ ಡಿ ಎಸ್ ಪಿ ಫಿಲ್ಮ್ಸ್ ಕನ್ನಡ. ಸೊ ಫ್ರೆಂಡ್ಸ್, ಹೇಳ್ತೀನಿ ಒಂದು ಮ್ಯಾಟ್ರ್ ಏನಪ್ಪ ಅಂತಂದರೆ, ಸೊ ಯೂಟ್ಯೂಬಲ್ಲಿ ಒಂದು ಎರಡು ಅಪ್ಡೇಟ್ ಬಂದಿದೆ. ಸೊ ಈ ಒಂದು ಎರಡು ಹೊಸ ಅಪ್ಡೇಟ್ ಏನಪ್ಪ ಅಂತ ಈ ಒಂದು ವಿಡಿಯೋ ಹೇಳ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಹೊಸಬ್ರ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನ ಆಲ್ ಅಂತ ಕೊಡಿ. ಸೊ ಬನ್ನಿ, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ನೋಡ್ಬೋದು ಸ್ನೇಹಿತರೆ, ಈಗ ಒಂದು ಯೂಟ್ಯೂಬಿಂದ ಒಂದು ಹೊಸ ಒಂದು ಎರಡು ಅಪ್ಡೇಟ್ ಬಂದಿದೆ. ಸೊ ಈ ಒಂದು ಎರಡು ಅಪ್ಡೇಟ್ ಇನ್ನೂ ಏನು ಚಾಲನೆಗೆ ಬಂದಿಲ್ಲ, ಅಂದರೆ ಅವರು ಇನ್ನೂ ಎಲ್ಲ ಚಾನಲ್ಸಿಗೂ ಇನ್ನು ಅಪ್ಲೈ ಮಾಡಿಲ್ಲ. ಸೊ ಈ ಒಂದು ಎರಡು ಅಪ್ಡೇಟ್ ಏನಪ್ಪ ಅಂತಂದರೆ, ಸೊ ಮೊದಲನೇ ನೋಡ್ಬೋದು, ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾ ಇರ್ತೀರ. ಸೊ ವೀಡಿಯೋಸ್ ಹಾಕ್ದಾಗ ಕೆಲವೊಂದು ವೀಡಿಯೋಸ್ ಮಾತ್ರ ವೈರಲ್ ಆಗುತ್ತೆ. ಸೊ ಕೆಲವೊಂದು ಒಂದು ಎರಡು ಮೂರು ಅಥವಾ ಈ ಥರ ಒಂದು ವೈರಲ್ ಆಗುತ್ತೆ. ಸೊ ಅದು ಏನಕ್ಕೆ ವೈರಲ್ ಆಯಿತು, ಯಾವ ಕಾರಣಕ್ಕೆ ವೈರಲ್ ಆಯಿತು ಅಂತ ನಿಮಗೆ ಗೊತ್ತಾಗ್ತಿರಲ್ಲ. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಅವರೇ ನಿಮಗೆ ಒಂದು ರೀಸನ್ ಕೊಡ್ತಾರೆ, ಅದು ಆ ಒಂದು ವೀಡಿಯೋ ಏನಕ್ಕೆ ವೈರಲ್ ಆಯಿತು ಅಂತ. ಸೊ ಇದನ್ನು ನೀವು ಎಲ್ಲಿ ಚೆಕ್ ಮಾಡ್ಬೋದು ಅಂತಂದರೆ, ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಅಲ್ಲಿ ಒಂದು ಅನಾಲಿಟಿಕ್ಸ್ ಹೋಗ್ತೀರಾ. ಸೊ ಅನಾಲಿಟಿಕ್ಸಲ್ಲಿ ಓವರ್ ವ್ಯೂ ಅಂತಿದೆಯಲ್ಲ, ಸೊ ಆ ಒಂದು ಆಪ್ಷನಲ್ಲಿ ನೀವು ನೋಡ್ಕೋಬೋದು. ಸೊ ಪಕ್ಕದಲ್ಲಿ ಕೂಡ ಸ್ಕ್ರೀನ್ ಕೂಡ ಹಾಕ್ತೀನಿ, ಅಲ್ಲಿ ಓವರ್ ವ್ಯೂ ಎಲ್ಲಿ ಇರುತ್ತೆ ಅಂತ. ಸೊ ಇಲ್ಲಿ ನೀವು ಆ ಒಂದು ರೀಸನ್ ನೋಡ್ಕೋಬೋದು. ಸೊ ನಿಮ್ಮ ಒಂದು ವೀಡಿಯೋ ಯಾಕೆ ವೈರಲ್ ಆಯಿತು, ಯಾಕೆ ಜಾಸ್ತಿ ವ್ಯೂಸ್ ಬಂತು ಅಂತ ರೀಸನ್ ಅವರೇ ಹೇಳ್ತಾರೆ, ಅವರೇ ಕೊಡ್ತಾರೆ. ಇದಕ್ಕೆ ಇದರಿಂದ ಏನಪ್ಪ ಹೆಲ್ಪ್ ಆಗುತ್ತೆ ಅಂದರೆ, ನಾವು ನಮ್ಮ ಒಂದು ಯಾವ ಥರ ಒಂದು ವೀಡಿಯೋಸ್ ಮಾಡ್ಬೋದು, ಯಾವ ಥರ ಒಂದು ವೀಡಿಯೋಸ್ ಮಾಡಿದ್ರೆ ವೈರಲ್ ಆಗುತ್ತೆ ಅಂತ ಈ ಒಂದು ರೀಸನ್ ಮುಖಾಂತರ ತಿಳ್ಕೊಬೋದು. ಸೊ ಯೂಟ್ಯೂಬ್ ಅವರು ಇದು ಒಂದು ಅಪ್ಡೇಟ್ ಇನ್ನೂ ಕೊಟ್ಟಿಲ್ಲ, ಕೊಡ್ತಾರೆ, ಒಂದು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂದು ಮೊದಲನೇ ಅಪ್ಡೇಟ್. ಈಗ ಎರಡನೇ ಅಪ್ಡೇಟ್ ಏನಪ್ಪ ಅಂದರೆ, ಸೊ ಮುಂಚೆ ನೀವು ಏನು ಮಾಡ್ತಿದ್ದೆ ಅಂದರೆ, ಯೂಟ್ಯೂಬ್ ಈಗ ಬ್ಯಾನರ್ ಆಗಿರ್ಬೋದು, ಥಂಬ್ನೇಲ್ ಆಗಿರ್ಬೋದು, ಸೊ ಯೂಟ್ಯೂಬ್ ಕವರ್ ಫೋಟೋ ಆಗಿರ್ಬೋದು, ಈ ಥರ ಒಂದು ಕ್ರೋಮಲ್ಲಿ ಮಾತ್ರ ನೀವು ಒಂದು ಡೆಸ್ಕ್ಟಾಪ್ ಸೈಟಲ್ಲಿ ಮಾತ್ರ ಚೇಂಜ್ ಮಾಡ್ಕೋಬೋದಿತ್ತು. ಕವರ್ ಫೋಟೋ ನೋಡಿರ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಒಂದು ಬ್ಯಾನರ್ ನೋಡಿರ್ಬೋದು. ಸೊ ಈ ಥರ ಇವಾಗ ಒಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಅದರಲ್ಲಿ ಅಪ್ಲಿಕೇಶನಲ್ಲೇ ಕೂಡ ನೀವು ಕವರ್ ಫೋಟೋ ಆಗಿರ್ಬೋದು ಅಥವಾ ಬ್ಯಾನರ್ ಫೋಟೋ ಆಗಿರ್ಬೋದು ಚೇಂಜ್ ಮಾಡ್ಕೋಬೋದು. ಸೊ ಇದು ಬಂದು ಎರಡನೇ ಅಪ್ಡೇಟ್. ಸೊ ಇದು ಕೂಡ ತುಂಬಾ ಯೂಸ್ಫುಲ್ ಅಂತಿದೆ. ಸೊ ಸ್ನೇಹಿತರೆ, ಈ ಒಂದು ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ, ಬಟ್ ಇದನ್ನು ಜಾರಿಗೆ ಬಂದಿಲ್ಲ, ಜಾರಿಗೆ ಬರುತ್ತೆ. ಸೊ ಫ್ಯೂಚರಲ್ಲಿ ನಾನು ಜಸ್ಟ್ ಇನ್ನು ಇವಾಗಿನ್ನು ಅವರು ಅಪ್ಲೈ ಮಾಡಿ ನೋಡ್ತಾ ಇದ್ದಾರೆ ಯಾವ ಥರ ಆಗುತ್ತೆ ಇಲ್ಲ ಅಂತ. ಸೊ ಈ ರೀತಿ, ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ, ಇಷ್ಟ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಮುಂದೆ ಮತ್ತೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್.